ನಮಸ್ತೆ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ದೀಪಕ್ ಕೆಜಿಕೇಟರ್ ಚಾನಲ್. ನಮ್ಮ ಚಾನಲಲ್ಲಿ ನೇರ ನಿಖರವಾದ ಮಾಹಿತಿ ಬರುತ್ತೆ, ಆನ್ ಪಾಯಿಂಟ್ನ ಮಾತಾಡೋಣ. ಈಗ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ CBSE ಮತ್ತು ICSE ಅವ್ರಿಗೆ ಒಂದು ಲಿಂಕನ್ನು ಕೊಟ್ಟಿದ್ರಂತೆ. ಏನು KECTಯಿಂದ ಅಪ್ಡೇಟ್ ಬಂದಿತ್ತು, ಆ ವಿಡಿಯೋ ಮಾಡೋಕ್ಕಾಗಿಲ್ಲ, ಇದರಲ್ಲೇ ಅದನ್ನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಿಮಗೆ ಏನು ಅಂದರೆ, ಫ್ರೆಷರು ಮತ್ತು ಫ್ರೆಷರ್ ಕ್ಯಾಂಡಿಡೇಟ್ದು ನೀವು ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಹೇಳಿರೋದು CBSE ICSE ಮತ್ತು ಬೇರೆ ಸ್ಟೇಟಿಂದ ಬಂದಿರ್ತಾರೆ ಸ್ಟೂಡೆಂಟ್ಸು, ಅವರು ಆನ್ಲೈನಲ್ಲಿ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ಫಿಲ್ ಮಾಡಬೇಕು. ಫ್ರೆಷರ್ ಕ್ಯಾಂಡಿಡೇಟು ಪ್ಯಾನಿಕ್ ಆಗೋದು ಬೇಡ. ನಿಮ್ಮ ಫ್ರೆಷರ್ ಕ್ಯಾಂಡಿಡೇಟು ಮಾರ್ಕ್ಸ್ ಏನಿದೆಯಲ್ಲ ಅದನ್ನು ನಾವು ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನಿಂದನೇ ತೊಗೊತೀವಿ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಆಲ್ ಅದರ್ ಸ್ಟೂಡೆಂಟ್ ಹೂ ಆರ್ ಪಾಸ್ಡ್ ಕರ್ನಾಟಕ PUC ಬಿಫೋರ್ 2021, ಅಂದರೆ ರಿಪೀಟರ್ಸ್ ಇರ್ತಾರಲ್ಲ, ರಿಪೀಟರು ಸಪ್ಲಿಮೆಂಟ್ರಿ ಕಟ್ಟಿರೋರು, ಅವ್ರದ್ದು ನಮ್ಮ ಅವ್ರದ್ದು ಪ್ರೈವೇಟ್ ಅವ್ರದ್ದು ಅವ್ರದನ್ನ ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ ಇನ್ನೊಂದು ಡೌಟ್ ಬರೋದು ಏನು ಅಂದರೆ, ನಮ್ಮ ವಿದ್ಯಾರ್ಥಿಗಳು ಬಹಳ ಕ್ಯೂರಿಯಾಸಿಟಿಯಿಂದ ಕೇಳೋದು, ಸರ್ ಈಗ ಮಾರ್ಕ್ಸ್ ಅಪ್ಲೋಡ್ ಕೇಳ್ತಾ ಇದ್ದಾರಲ್ಲ, ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ KECT ರ್ಯಾಂಕಿಂಗೇ ಅಂತ. ಇಲ್ಲ ವೀಕ್ಷಕರೇ, ನೀವು ಮಾರ್ಕ್ಸನ್ನು ಕನ್ಸಿಡರ್ ಮಾಡಲ್ಲ, ಫುಲ್ಲು ನಿಮ್ಮ KECT ಬರ್ದಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಿಮ್ಮ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ, KECTಲಿ ನೀವು ಏನು ಪರ್ಫಾರ್ಮೆನ್ಸ್ ಕೊಟ್ಟಿರೋ ಅದ್ರ ಮೇಲೆ ರ್ಯಾಂಕ್.